കൃഷ്ണം വന്ദേ നന്ദപാർശ്വധരം ദിവ്യാർദ്ധകാകൃതിം ശിഖബന്ധത്രയോപേതം ഭൈഷ്മീ മധ്വകരാർച്ചിതം. നമ ശ്രീമന്മധ്വ പ്രദേശ സുദർശനോ ജയ ജയ. തപോ വിദ്യാവിരക്ത്യാദി സദ്ഗുണൗകാകരാനഹം വാദിരാജഗുരുൻ വന്ദേ ഹയഗ്രീവ പദാശ്രയാൻ. മുഖോപി യത്പ്രസാദേന മുകുന്ദശയനായതേ രാജരാജായതേ രിക്താഹ രാഘവേന്ദ്രം തമാശ്രയേ. ആപാദമൂലിപര്യന്തം ഗുരുനാമകൃതിം സ്മരേത് തേന വിഘ്നാഃ പ്രണശ്യന്തി സിദ്ധ്യന്തി ച മനോരഥാഃ. സമസ്ത ഗുരുഭ്യോ നമഃ. ರಾಘವೇಂದ್ರ ಗುರು ಸಾರ್ವಭೌಮರ ಸಪ್ತಾಹದ ವಿಶೇಷವಾದ ಕಾರ್ಯಕ್ರಮ ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ, ಅದರಲ್ಲೂ ಪಲಿಮಾರ ಸ್ವಾಮಿಗಳ ಪರ್ಯಾಯದಲ್ಲಿ ಆಗುವುದು ನಮಗೆ ತುಂಬ ಅಭಿಮಾನದ ವಿಷಯ ಆಗಿಬಿಟ್ಟಿದೆ. ಅದು 25 ಆಗಬೇಕು ಅಂತಂದರೆ ಅದು ಪ್ರಾಯಶಃ ರಾಯರೇ ಲೆಕ್ಕ ಮಾಡಿ 25 ಹಿಂದೆ ಅದು ಪ್ರಾರಂಭ ಮಾಡಿಸಿದ್ರು. ಹಾಗಾಗಿ 25 ಇಲ್ಲಿ ಇವತ್ತು ಸರಿಯಾಗಿ ಲೆಕ್ಕಾಚಾರ ಆಗುವ ಹಾಗೆ ಇವತ್ತು ಆ ಉತ್ಸವ ಬಂದದ್ದು. ನಾವ್ಯಾರು ಪ್ಲಾನ್ ಮಾಡಿದ್ದಲ್ಲ, ಅದು ರಾಯರ ಒಳಗೆ ಕೂತ ಆಚಾರ್ಯರೇ ಅದು ಪ್ಲಾನ್ ಮಾಡಿರಬೇಕು. ಹಾಗಾಗಿ ಆ ಉತ್ಸವ ಇವತ್ತು ಇಲ್ಲಿ ಜೋಡಣೆಯಾಗಿರ್ತಕ್ಕಂಥದ್ದು. ರಾಯರ ಪವಾಡಗಳು, ರಾಯರ ವೈಭವ ಬಹುಮುಖವಾದದ್ದು. ರಾಯರ ವೈಭವ ಅಂತಂದರೆ ಅವರು ಅಂತರ್ಮುಖಿಗಳು, ಅಷ್ಟೇ ಬಹಿರ್ಮುಖರು. ಪ್ರಾಯಶಃ ಇದೊಬ್ಬ ಸಾಮಾನ್ಯ ವ್ಯಕ್ತಿಗೆ ಎಡಕದೇ ಇದ್ದ ಚಿಂತನೆ. ಒಂದು ಬಹಿರ್ಮುಖನಾದರೆ ಅಂತರ್ಮುಖಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಂತರ್ಮುಖಿಯಾಗಿದ್ದರೆ ಬಹಿರ್ಮುಖನಾಗಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಎಷ್ಟು ಅಂತರ್ಮುಖಿಗಳು ಅಂತಂದರೆ ಇಡೀ ಸಂಸಾರ, ಇಡೀ ಪ್ರಪಂಚವನ್ನು ತೆರೆದು ತಾನೇ ರಾಯರು ಭಗವಂತ ರಾಮದೇವರು ಮುಟ್ಟಿದ ಆ ಶಿಲೆಯಲ್ಲಿ ತಾನೇ ವೃಂದಾವನವನ್ನು ತಯಾರು ಮಾಡಿ ತಾನೇ ಅದರ ಒಳಗೆ ಪ್ರವೇಶ ಮಾಡಿ ಕೂತಿದ್ದಾರೆ ಅಂತಂದರೆ ಇಡೀ ಪ್ರಪಂಚದ ಜಂಜಾಟನೇ ಬೇಡ ಅಂತ ಒಳಗೆ ಹೋಗಿ ಕೂತ ಅಂತರ್ಮುಖಿಗಳು ರಾಯರು ಅಂತ ನಾವು ಅದನ್ನು ಖಂಡಿತವಾಗಿ ಹೇಳಬಹುದು. ಯಾಕೆ ವೃಂದಾವನದೊಳಗೆ ಕೂತರು ಅಂತಂದರೆ ಹೊರಗೆ ಕೂಡಬಾರ್ದಿತ್ತ? ಇನ್ನೊಂದು 50 ವರ್ಷ 100 ವರ್ಷ ಇನ್ನೊಂದು 300 ವರ್ಷ ಇದ್ದರೆ ರಾಯರನ್ನು ನಾವು ನೇರ ನೋಡಬಹುದಿತ್ತು. ರಾಯರು ಹಾಗೆ ಮಾಡಲಿಲ್ಲ. ಅವರ ಅಂತರ್ಮುಖಿಗಳು ಸಾಕು ನಿಮಗೆ ಅಂತ ವೃಂದಾವನವನ್ನು ತಯಾರು ಮಾಡಿ ಅದರ ಒಳಗೆ ಕೂತು ಅಂತರ್ಮುಖಿಗಳಾದರು. ನಮ್ಮಲ್ಲೆಲ್ಲ ಸಮಾಧಿ ಆಯಿತು ಅಂದರೆ ಕತೆ ಮುಗಿಯಿತು ಅಂತ ಅರ್ಥ. ಸಮಾಧಿ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಬಂದದ್ದು ಅದು ರಾಯರಿಂದ, ವಾದಿರಾಜರಿಂದ. ಸಮಾಧಿ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಸಮ್ಯಕ್ ಆದಿಹಿ ಮನಸಃ ಆಧಾನಂ ಯತ್ರ ಸಸಮಾಧಿಹಿ ಅಂತ ರಾಯರೇ ಗೀತಾಭಿವೃತ್ತಿಯಲ್ಲಿ ಅದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅಲ್ಲಿ ಸಮಾಧಿ ತಸ್ಯ ಕೇಶವ, ಸಮಾಧಿ ಅಂದರೆ ಭಗವಂತನಲ್ಲಿ ಮನಸ್ಸು ಇಡೋದು ಅಂತ. ಈ ಅರ್ಥದಲ್ಲಿ ವೃಂದಾವನ ಪ್ರವೇಶ ಮಾಡಿದರೆ ಅದರ ಒಳಗೆ ಕೂತು ಭಗವಂತನಲ್ಲಿ ಮನಸ್ಸು ಇಡಲಿಕ್ಕಾಗತ್ತೆ ಅಂತ ತೋರಿಸಿಕೊಟ್ಟ ದೊಡ್ಡ ಕೀರ್ತಿ ಅದು ರಾಘವೇಂದ್ರ ಸ್ವಾಮಿಗಳವರಿಗೆ ಅದು ಸೇರ್ತಾ ಇದೆ ಅಂತ. ಒಂದು ಕೋಣೆಯೊಳಗೆ ಬಾಗಿಲಾಕಿ ಒಂದು 2 ಗಂಟೆ ನೀವು ಕೂತ್ಕೊಳ್ಳಿ, ಎಲ್ಲ ಬಾಗಿಲು ಹಾಕಬೇಕು, ಪೂರ್ತಿ ಒಂದು ಗಾಳಿಯೂ ಬರಬಾರದು, ಬೆಳಕೂ ಬರಬಾರದು. ನತದ್ವಾಸೇತೆ ಸೂರ್ಯ ಅಂತ ಇದ್ದ ಹಾಗೇನೆ ಎಂಥದ್ದು ಒಳಗೆ ಬರಬಾರದು. ಒಂದು 2 ತಾಸು ಕೂತಿ ಕೂಡಿ ನೀವು ಚಾಲೆಂಜ್, ಇದು ಬಹಳ ಕಷ್ಟ ಆಗಿಬಿಡುತ್ತೆ ನಮಗೆ. ಅಯ್ಯೋ ಬೆವತು ಹೋಗಿಬಿಡ್ತೇವೆ, ಕತ್ತಲೆ, ಅಯ್ಯೋ ಹೇಗಿರುವುದು, ಒಟ್ಟಿಗೆ ನಮಗೆ ಅದು ಹೊರಗೆ ಬಂದರೆ ಸಾಕು ಅಂತ ಇರ್ತದೆ. ಆದರೆ ಅಂತ 2 ಗಂಟೆ ಅಲ್ಲ, 2 ದಿನ ಅಲ್ಲ, 2 ತಿಂಗಳಲ್ಲ, 2 ವರ್ಷ ಅಲ್ಲ, ಸುಮಾರು 340 ವರ್ಷಗಳಿಂದ ಒಂದು ಶಿಲೆಯ ಮಧ್ಯದಲ್ಲಿ ಕೂತು ಇವತ್ತೂ ಭಗವಂತನನ್ನು ಆರಾಧನೆ ಮಾಡಿ ಇಡೀ ಭಗವಂತನನ್ನು ಒಲಿಸಿಕೊಳ್ಳುವ ದೊಡ್ಡ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ಬಂದಿದ್ದಾರೆ ಅಂತಂದರೆ ನಾವು ಹೆಮ್ಮೆ ಪಡಬೇಕಾದ ಸಂತಗತಿ. ಇದು ಸಮಾಧಿ ಅಂದರೆ ಅಂತರ್ಮುಖಿತ್ವ, ರಾಯರ ಅಂತರ್ಮುಖದ ಉಪಾಸನೆಗಳಿವೆ. ಆದರೆ ಅದೇ ಜೊತೆಗೆ ಅವರು ಬಹಿರ್ಮುಖರಾಗಿದ್ದಾರೆ. ಯಾಕೆಂತಂದರೆ ಇವತ್ತು ನಮಗೂ ದೇವರಿಗೂ ಆಚಾರ್ಯರಿಗೂ ನಮಗೂ ಒಂದು ಮೀಡಿಯಾ, ಒಂದು ಮಾಧ್ಯಮ ಅಂತಂದರೆ ರಾಯರು ಒಳ್ಳೆಯ ಮಾಧ್ಯಮ. ಇವತ್ತು ಎಷ್ಟು ಒಳ್ಳೆಯ ಮಾಧ್ಯಮ ಅಂತಂದರೆ ನಾವಷ್ಟು ಗಮನಿಸ್ತೇವೆ ಬಿಡ್ತೇವೆ ಬೇರೆ. ಅದು ಒಂದು ಸಾಮಾನ್ಯ ವರ್ಗದವರ ಹತ್ರ ಹೋಗ್ಬೇಕು ನೀವು,
ಒಬ್ಬ ಸಾಮಾನ್ಯ ವರ್ಗದವ್ರ ಹತ್ರ ನೀವು ಹೋದರೆ ರಾಯರು ಎಷ್ಟು ಬಹಿರ್ಮುಖರು ಅಂತ ನಮಗೆ ಗೊತ್ತಾಗ್ತದೆ. ಅವರು ಕಣ್ಣೀರು ಹಾಕಿ ರಾಯರ ಹತ್ರ ಏನಾದರೂ ಕೇಳಿದ್ರೆ ರಾಯರು ಸುಮ್ಮನೆ ಕಳಿಸಿಕೊಡೋದಿಲ್ಲ, ಸುಮ್ಮನೆ ಇರುವುದಿಲ್ಲ. ಯಾರಾದರೂ ಕಣ್ಣೀರು ಹಾಕಿದರೆ ನಾವೇನು ಹೇಳ್ಬೋದು, ಅಳಬೇಡಿ, ಚಿಂತೆ ಮಾಡಬೇಡಿ, ದುಃಖ ಮಾಡಬೇಡಿ ಅಂತ ಇಷ್ಟು ಬರೀ ಸಾಂತ್ವನದ ಮಾತು ಹೇಳಬಹುದು ಅಷ್ಟೇ ಹೊರತು ಅವನ ದುಃಖಕ್ಕೆ ಮೂಲವಾದ ಆದಿಯೋ ವ್ಯಾಧಿಯೋ ಅದನ್ನು ಪರಿಹಾರ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ. ರಾಯರೇ ಅಂತಹ ಶಕ್ತಿ ರಾಯರಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ರಾಯರ ಹತ್ರ ಯಾಚನೆ ಮಾಡಿದರೆ ರಾಯರು ಎಷ್ಟು ತಕ್ಷಣದಲ್ಲಿ ಸ್ಪಂದಿಸ್ತಾರೆ ಅಂತ ನಾನು ಎಲ್ಲ ಕಡೆ ಹೇಳುವಂತಹ ಒಂದು ಘಟನೆ ಈ ಸಭೆಯಲ್ಲಿಯೂ ಅದನ್ನು ನಾನು ಹೇಳಬೇಕು. ಅದೇನು ಅಂತಂದರೆ, ಒಂದು ತಮಿಳ್ನಾಡಿನಲ್ಲಿ ಒಂದು ರಾಯರ ಮಠ, ಅದು ಮಡೀಮಠ ಅಂತ ಪ್ರಸಿದ್ಧದ್ದು. ಮಡೀಮಠ ಅಂತಂದರೆ ಒದ್ದೆ ಬಟ್ಟೆಯಲ್ಲಿ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ದು. ಅಂತಹ ಮಠಕ್ಕೆ ನಾನೊಂದು ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಹೊರಗೆ ಒಬ್ಬ ತಮಿಳು ವ್ಯಕ್ತಿ ಅಲ್ಲಿ ಕೈ ಮುಗಿದು ರಾಯರಿಗೆ ಕೈ ಮುಗಿದ ನಮಸ್ಕಾರ ಮಾಡ್ತಾ ಇದ್ದ. ನಾನು ಸುಮ್ಮನೆ, ನನಗೆ ಅಧಿಕ ಪ್ರಸಂಗ, ನನಗೆ ಬೇಡವಾದ ಕೆಲಸ, ನಾನು ಕೇಳಿದೆ ಅವನ ಹತ್ರ, ನನ್ನ ಅರ್ಧಂಬರ್ಧ ಭಾಷೆಯಲ್ಲಿ ನಾನು ಕೇಳಿದೆ ಅವನ ಹತ್ರ, ಅಪ್ಪ ನೀನು ಹೊರಗೆ ಯಾಕೆ ಕೂತಿದ್ದಿ, ಒಳಗೆ ಯಾಕೆ ಬರಲಿಲ್ಲ ಅಂತ. ಅವನು ಕೆನ್ನೆ ತಟ್ಟಿಕೊಂಡ, ಛೇ 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 ಛೇ, ನಾವೆಲ್ಲ ಬರಲಿಕ್ಕಿಲ್ಲ ಒಳಗೆ ಅಂತ. ಯಾಕೆ ಮಾರಾಯ ಅಂತ ಕೇಳಿದೆ. ಅಯ್ಯೋ, ದೊಡ್ಡವರು ಅಲ್ಲಿ ಕೂತಿದ್ದಾರೆ ಅಂತ. ನಾನು ಕೇಳಿದೆ, ಏನು ದೊಡ್ಡವರು ಅವರು ಅಂತ ನಾನು ಕೇಳಿದೆ. ಸ್ವಾಮಿ, ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತ. 100% ಸರಿ ಅಂತ ನಾನು ತಿಳ್ಕೊಂಡೆ. ಅಪ್ಪ ಏನು ಸ್ವಲ್ಪ ಅಂತ ಹೇಳಿದೆ. ಅವು ಏನು ಹೇಳಿದೆ ಗೊತ್ತಾ, ಚೆನ್ನಾಗಿ ಹೇಳಿದ ಅಂತಂದರೆ, ಸ್ವಾಮಿ ನನಗೊಬ್ಬಳು ಮಗಳಿದ್ದಾಳೆ, ಆ ಮಗಳಿಗೆ ಕಲಿಸಬೇಕು ಅಂತ ನನಗೆ ಆಸೆ. ನಾನಂತೂ ಓದಲಿಲ್ಲ, ಮಗಳಿಗಾದರೂ ಓದಿಸಬೇಕು ಅಂತ. ಅವಳು ಬಂದು ನನಗೆ ಕಣ್ಣೀರು ಹಾಕಿದ್ಲು ನಿನ್ನೆ. ಏನು ಅಂದರೆ, ಅಪ್ಪ ಫೀಸಿಗೆ ದುಡ್ಡು ಕೊಡು ಅಂತ ಕೇಳಿದ್ಲು. ಎಷ್ಟು ದುಡ್ಡು ಅಂದರೆ, 36,000 ರೂಪಾಯಿ ಕೊಡು ಅಂತ ಲೆಕ್ಕ ಅವನೇ ಹೇಳಿದ್ದು. 36,000 ರೂಪಾಯಿ ಕೊಡು ಅಂತ ಕೇಳಿದ. ನಾನು ಬಡವ, ನಾನು ಎಲ್ಲಿಂದ 36,000 ರೂಪಾಯಿ ಕೊಡಲಿ ಅಂತ ಸುಮ್ಮನೆ ಕೂತೆ. ಆದರೆ ಆ ಮಗಳಿಗೆ, ಅವಳ ಭಾವನೆಗೆ ನಾನು ಏನೂ ಮಾಡಲಿಕ್ಕಾಗಲಿಲ್ಲ. ನಾನು ಯಾರ ಹತ್ರ ಕೇಳಬೇಕು, ಯಾವ ಬ್ಯಾಂಕಲ್ಲಿ ಹೋಗಿ ಕೇಳಬೇಕು, ಯಾವ ಬ್ಯಾಂಕಲ್ಲಿಯೂ ಸ್ಪಂದಿಸುವುದಿಲ್ಲ. ನನ್ನ ಬಡವನಿಗೆ ನಾನು ಯಾವ ಬ್ಯಾಂಕಿನವರು ನನ್ನ ದುಡ್ಡು ಕೊಡ್ತಾರೆ. ನಾನು ನಂದು ಒಂದೇ ಒಂದು ಬ್ಯಾಂಕ್ ಅದು, ರಾಯರ ಮಠಕ್ಕೆ ಬಂದೆ. ಬಂದು ಸುತ್ತು ಹಾಕಿದೆ, ಒಳಗೆ ಬರುವುದಿಲ್ಲ, ನಾನು ಹೊರಗಿಂದಲೇ ಸುತ್ತು ಬರ್ತಾ ಇದ್ದೇನೆ. ನಾನು ರಾಯರ ಹತ್ರ, ನನಗೆ ಗೊತ್ತಿಲ್ಲದಿದ್ದಾಗೆ ಕಣ್ಣೀರು ಬಂತು. ನನಗೆ ಗೊತ್ತಿಲ್ಲದಿದ್ದಾಗೆ ರಾಯರ ಹತ್ರ ಹೇಳಿದೆ ನಾನು, ರಾಯರೇ ನನಗೆ ಮಗಳಿಗೆ ಓದಿಸಬೇಕು, ನನಗೆ ದುಡ್ಡಿಲ್ಲ ಅಂತ. ಇಷ್ಟೇ, ನೀವು ಕೊಡಿ ಅಂತಲೂ ಹೇಳಲಿಲ್ಲ. ಅವ ಹೇಳಿದ ಮಾತು ಗೊತ್ತಲ್ಲದ ಇಷ್ಟು ಶಬ್ದ ನನ್ನ ಹತ್ರ ಬಂತು. ಕಣ್ಣೀರು ಹಾಕಿದೆ, ಪ್ರದಕ್ಷಿಣೆ ಮಾಡಿದೆ, ನಮಸ್ಕಾರ ಮಾಡಿದೆ, ಮನೆಗೆ ಹೋದೆ. ಮನೆಗೆ ಹೋದರೆ ನನ್ನ ಮಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಮಗಳ ಕೇಳಿದೆ ನಾನು, ಏನಮ್ಮ ನೀನು ಕೂಗ್ತಾ ಅಳ್ತಾ ಖುಷಿಯಲ್ಲಿ ನಲಿತಾ ಇದ್ದಿ ಅಂತ. ಆ ಹುಡುಗಿ ಹೇಳಿದ್ಲು, ಅಪ್ಪ ನನಗೆ 36,000 ರೂಪಾಯಿ ಸಿಕ್ಕಿತು ಅಂತ. ನಾನೂ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಕೂಡಲೇ ನೆನಪಾಯ್ತು ನನಗೆ, ಮಗು 36,000 ರೂಪಾಯಿ ನಿಮಗೆ ಯಾರು ಕೊಟ್ಟರು ಅಂತ. ಅವಳು ಆಚೆ ಈಚೆ ನೋಡಿದ್ಲು, ನೋಡಿ ಅವರು ಕೊಟ್ಟರು ಅಂತ. ಅವರು ಅಂದರೆ ಯಾರಿಲ್ಲ ಅಲ್ಲಿ, ಯಾ ಹೋಗಿ ಆಗಿದೆ, 36,000 ರೂಪಾಯಿ ಕೊಟ್ಟಿದ್ದಾರೆ, ಹೋಗಿಯೇ ಬಿಟ್ಟಿದ್ದಾರೆ. ಅಪ್ಪ ಕೇಳಿದಂತೆ ಆ ಮಗಳ ಹತ್ರ, ಅವರು ಯಾರು, ಹೇಗಿದ್ದರು, ಪ್ಯಾಂಟು ಶೂ ಎಲ್ಲ ಹಾಕ್ಕೊಂಡು ಬಂದಿದ್ರ ಪಾಲ್ ಅಂತ ಕೇಳಿದೆ. ಇಲ್ಲ ಇಲ್ಲಪ್ಪ, ಮತ್ತೇನು, ಅವರು ಬರೀ ಕೆಂಪು ಬಟ್ಟೆ ಕಷಾಯ ಬಟ್ಟೆ ಉಟ್ಕೊಂಡಿದ್ರು, ಅವರು ಬಂದರು, 36,000 ರೂಪಾಯಿ ಕೊಟ್ಟರು, ಹೋಗಿಯೇ ಬಿಟ್ಟರು ಅಂತ. ಅವ್ರು ಓಡಿ ಹೋದ ಅಂತೆ, ಎಲ್ಲಿ ಹೋದರು, ಎಲ್ಲಿ ಹೋದರು, ಯಾರು ಹೋದರು, ಕಾಣಿಸ್ಲೇ ಇಲ್ಲ ಅಂತ. ಅವ ನನ್ನ ಹತ್ರ ಕೇಳಿದ, ಸ್ವಾಮಿ ನನ್ನ ಮಗಳಿಗೆ 36,000 ರೂಪಾಯಿ ಬೇಕು ಅಂತ ಗೊತ್ತಿರುವುದು 3 ಜನರಿಗೆ ಮಾತ್ರ, ಒಂದು ಮಗಳಿಗೆ, ಒಂದು ನನ್ನ ಅಪ್ಪ ನನಗೆ. ಇನ್ನು ಇಬ್ಬರನ್ನು ಬಿಟ್ಟರೆ ನಾನು ಪ್ರಾರ್ಥನೆ ಮಾಡಿದ ರಾಯರಿಗೆ ಮಾತ್ರ ಗೊತ್ತಿರುವುದು. ನಮಗಿಬ್ಬರಿಗೂ 36,000 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಆ ವೃಂದಾವನದ ಒಳಗೆ ಕೂತ ರಾಯರೇ ಕಾವಿ ಬಟ್ಟೆ ತೊಟ್ಟುಕೊಂಡು ಬಂದು ಆ ಮಗಳಿಗೆ 36,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವ ಕೇಳಿದ, 36,000 ರೂಪಾಯಿ ಯಾಕೆ ಕೊಡಬೇಕಿತ್ತು, 20,000 ಕೊಡ್ಬೋದಿತ್ತು, 50,000 ರೂಪಾಯಿ ಕೊಡ್ಬೋದಿತ್ತು. ಇದು ರಾಯರಿಗೆ ಮಾತ್ರ ಗೊತ್ತಿರುವಂತಹದ್ದು. ಹಾಗಾಗಿ ಕರುಣೆ ಮಾಡಿದರು, ಎಂಥ ದೊಡ್ಡ ದೇವರು ಅಂತ ನನಗೆ ನಾಚಿಕೆಯಾಯಿತು. ನಾವು ರಾಯರ ಭಕ್ತರು ಅಂತ ಹೇಳ್ತೇವೆ, ಇಷ್ಟು ರಾಯರನ್ನು ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿರುವುದಿಲ್ಲ. ಬಹಿರ್ಮುಖ ರಾಯರ ಬಹಿರ್ಮುಖತ್ವ ಎಷ್ಟಿದೆ ಅಂತಂದರೆ, ಒಬ್ಬ ಅನ್ಯಜಾತಿಯವ, ಒಬ್ಬ ಹೊರಗೆ ನಿಂತವ, ತಮಿಳು ಮಾತಾಡುವ, ಕನ್ನಡ ಮಾತಾಡುವ, ಸಂಸ್ಕೃತ ಮಾತಾಡುವವ ಅಲ್ಲ, ಕನ್ನಡ ಮಾತಾಡುವವ ಅಲ್ಲ, ಯಾವುದೋ ಭಾಷೆಯಲ್ಲಿ ಮಾತಾಡತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ರಾಯರು ಸ್ಪಂದಿಸ್ತಾರೆ ಅಂತಂದರೆ, ರಾಯರ ಬಹಿರ್ಮುಖತ್ವಕ್ಕೆ ಇಂತಹ ಒಂದಲ್ಲ, ಸಾವಿರ 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 ಉದಾಹರಣೆಗಳಿವೆ ಅಂತಂದರೆ, ಅಂತರ್ಮುಖಿಗಳು ಬಹಿರ್ಮುಖದಲ್ಲಿ ಏಕಕಾಲದಲ್ಲಿ ಆಗುವ ಒಂದು ದೊಡ್ಡ ವ್ಯಕ್ತಿಗಳು ಅಂತಂದರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ಅಭಿಮಾನದಿಂದ